ವೀರ್ ಸಾವರ್ಕರ್ ಫೋಟೋ ವಿಚಾರದಲ್ಲಿ ಸಾಫ್ಟ್ ಆದ್ರ ಸಿದ್ದು, ಸಾವರ್ಕರ್ ಫೋಟೋಗೆ ವಿರೋಧ ಇಲ್ಲ ಅಂತ ಸಿದ್ದು ಹೇಳಿದ್ದಾರೆ. ವೀರ್ ಸಾವರ್ಕರ್ ಫೋಟೋ ವಿಚಾರಕ್ಕೆ ಸಾಫ್ಟ್ ಆದ್ರ ಸಿದ್ದು, ಸಾವರ್ಕರ್ ಫೋಟೋಗೆ ವಿರೋಧ ಇಲ್ಲ, ನಾವು ಹೇಳಿದವರ ಫೋಟೋ ಹಾಕಿ ಅಂತ ಸಿದ್ದು ಹೇಳ್ತಾರೆ. ಸೈದ್ಧಾಂತಿಕವಾಗಿ ಸಾವರ್ಕರ್ಗೆ ವಿರೋಧಿಸಿದ್ದ ಕಾಂಗ್ರೆಸ್ ರಾಜಕೀಯವಾಗಿ ಏಟು ಬೀಳಬಹುದು ಅನ್ನೋ ಲೆಕ್ಕಾಚಾರ ಇದೆಯಾ? ಚುನಾವಣೆಗೆ ಬಿಜೆಪಿ ಸಾವರ್ಕರ್ ಅಸ್ತ್ರ ಬಳಸಿಕೊಳ್ಳುವ ಆತಂಕ ಈಗ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆಯಾ? ಏಕರೂಪ ಸಂಹಿತೆ, ಹಲಾಲ್, ಮತಾಂತರ ನಿಷೇಧ ಕಾಯ್ದೆ, ಚುನಾವಣೆಯ ವೇಳೆ ಹಿಂದೂ ಕಾರ್ಡ್ ಪ್ಲೇ ಮಾಡಿದ ಬಿಜೆಪಿ, ಸಾಲು ಸಾಲು ಹಿಂದುತ್ವ ಅಸ್ತ್ರಕ್ಕೆ ಈಗ ಕಾಂಗ್ರೆಸ್ ಸಾಫ್ಟ್ ತಂತ್ರನ. ನಾವು ಪ್ರತಿಭಟನೆ ಮಾಡಿಲ್ಲ, ನಾವು ಮಾಡಿದ್ದು ಮನವಿ. ಸಾವರ್ಕರ್ ಫೋಟೋಗೆ ವಿರೋಧ ಮಾಡದ ಕಾಂಗ್ರೆಸ್. It is not a protest, it is a demand. It is not a protest. I am making it very, very clear. It is not a protest, it is our demand to put national portraits of national leaders and also social reformists. ದಾರ್ಶನಿಕರು ಇದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ. ಬಸವಣ್ಣ ಇದ್ದಾರೆ, ನಾರಾಯಣ ಗುರು ಇದ್ದಾರೆ, ವಾಲ್ಮೀಕಿ ಇದ್ದಾರೆ, ಕನಕದಾಸ್ ಇದ್ದಾರೆ, ಶಿಶುನಾಳ್ ಶರೀಫ್ ಇದ್ದಾರೆ, ಕುವೆಂಪು ಇದ್ದಾರೆ, ಇನ್ನೂ ಅನೇಕ ಜನ ದಾರ್ಶನಿಕರೆಲ್ಲ. ಈ ದಾರ್ಶನಿಕರ ಫೋಟೋ ಎಲ್ಲ ಇಡಬೇಕು. ನನಗೆ ಇನ್ವಿಟೇಷನ್ನು ಇಲ್ಲ. ನಾನು ನಿನ್ನೆ ಬೆಳಗಾವಿಗೆ ಬಂದಾಗ ಮಾಧ್ಯಮದವ್ರು ಕೇಳಿದ್ರು, ನನಗೆ ಅಲ್ಲಿವರೆಗೂ ಗೊತ್ತೇ ಇಲ್ಲ. ಈ ಥರ ಭಾವಚಿತ್ರಗಳನ್ನು ಇಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸಾವರ್ಕರ್ ಅವ್ರ ಫೋಟೋ ಇಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಮ್ದು ಇಡಲಿಕ್ಕೆ ವಿರೋಧ ಏನಿಲ್ಲ, ಯಾರದೇ ಫೋಟೋ ಇಡಲಿಕ್ಕೆ ವಿರೋಧ ಇಲ್ಲ. ಆದರೆ ಅಸೆಂಬ್ಲಿ ವಿಶ್ವಾಸ ತಗೋಬೇಕು. ಬಿಎಸ್ಸಿನಲ್ಲೂ ಚರ್ಚೆಯಾಗಿಲ್ಲ ನಮ್ಮ ಭಗವಾನ. ಮತ್ತು ಯಾರೆಲ್ಲ ಫೋಟೋಗಳು ಇಡಬೇಕು ಅಂತಕ್ಕಂಥದ್ದು ಚರ್ಚೆ ಆಗಬೇಕಲ್ಲ. ಯಾರದೆಲ್ಲ ಫೋಟೋಗಳು ಇಡಬೇಕು ಅಲ್ಲಿ? ಮಹಾತ್ಮ ಗಾಂಧಿಯವ್ರಿಗಿರಬೇಕು, ಅಂಬೇಡ್ಕರ್ ಅವ್ರಿಗೆ ಇರಬೇಕು, ನೆಹರೂರವ್ರು ಇರಬೇಕು. ದೇರ್ ಆಲ್ ನ್ಯಾಷನಲ್ ಲೀಡರ್ಸ್. ನೆಹರೂರವರು ಮೊದಲನೇ ಪ್ರಧಾನಿ, ಈ ದೇಶದ ಮೊದಲನೇ ಪ್ರಧಾನಿ. ವಲ್ಲಭಭಾಯ್ ಪಟೇಲ್ರು ಮೊದಲನೇ ಉಪ ಪ್ರಧಾನಿ. ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರರು. ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥವರು, ರಾಷ್ಟ್ರ ನಾಯಕರು, ಅವರು ಕೂಡ ಉಪ ಪ್ರಧಾನಿಯಾಗಿದ್ದಂಥವರು. ಸೊ ನಾವು ಇವ್ರದೆಲ್ಲ ನ್ಯಾಷನಲ್ ಲೀಡರ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.